ಓಂ ಪೀಠಂ ವಿಶ್ವಧರಿತ್ರಿ, ಆ ಪರಮಾತ್ಮನು ಕುಳಿತುಕೊಳ್ಳುವ ಭೂಮಿ ಅವನ ಪೀಠ, ಅವನಿಗೆ ಆಸನ ಲಿಂಗಮಾಕಾಶಮೂರ್ತಿ, ಅವನ ಶಿರಸ್ಸೇ ಆಕಾಶ, ಜಲಧರ ಕಲಶಂ, ಇಡೀ ಸಮುದ್ರವೂ ಅವನಿಗೆ ಕಲಶಪ್ರಾಯವಾಗಿದೆ. ನಕ್ಷತ್ರಂ ಪುಷ್ಪಮಾಲ, ನಕ್ಷತ್ರಗಳು ಹೂವಿನ ಗೊಂಚಲುಗಳು, ಹಾರಗಳು. ನೇತ್ರಂ ಚಂದ್ರರ್ಕವಗ್ನಿಹಿ, ಸೂರ್ಯಚಂದ್ರರೇ ಭಗವಂತನಿಗೆ ಕಣ್ಣುಗಳು. ಗ್ರಹಗಣ ಕುಸುಮಂ, ಗ್ರಹಗಳು, ವಸುಗಳು, ಆದಿತ್ಯರು, ದೇವಾನುದೇವತೆಗಳು, ಸಪ್ತ ಋಷಿಗಳೆಲ್ಲರೂ ಅವನಿಗೆ ಮುಡಿಸಿರುವ ಕುಸುಮಗಳು. ಭುಜಗಿರಿ ಶಿಖರಂ, ಭೂಮಂಡಲದ ಮೇಲೆಲ್ಲ ಉದಯಿಸಿರುವ ಗುಡ್ಡ ಬೆಟ್ಟ ಗಿರಿ ಶಿಖರಗಳು ಆ ಮಹಾನುಭಾವನ ಭುಜಕೀರ್ತಿಗಳು. ವೇದಂ ವಕ್ತ್ರಂ ಶಾಸ್ತ್ರಂ ಷಡಾಂಗಂ, ವೇದ ಶಾಸ್ತ್ರವೇ ಅವನ ಮುಖಗಳು. ವೇದಗಳು, ಶಾಸ್ತ್ರ, ಪುರಾಣ ಇವು ಅವನ ಆರು ಅಂಗಗಳು. ಹೀಗಿರುವ ಪರಮಾತ್ಮ ಇಲ್ಲದ ಸ್ಥಳವಿಲ್ಲಿರುವುದು. ಸೂರ್ಯಚಂದ್ರರೇ ಅವನ ಕಣ್ಣಾಗಿರುವಾಗ ಬೆಳಕಿಲ್ಲದ ಸ್ಥಳವ್ಯಾವುದು? ಭೂಮಿಯೇ ಅವನ ವಾಸಸ್ಥಾನವಾಗಿರುವಾಗ ಅವನಿಗೆ ಕಾಣದೇ ಮಾಡುವುದಾದರೂ ಏನು? ಭೂಮಿಯನ್ನು ಬಿಟ್ಟು ಹೊರಗಿರಲು ಸಾಧ್ಯವೇ? ಇಡೀ ಭೂಮಿಯನ್ನೇ ಆವರಿಸಿ ಸುತ್ತುವರೆದಿರುವ ಭೂಮಿಯೇ ಅವನಿಗೆ ಕಲಶ ಕನ್ನಡಿಯಾಗಿರುವಾಗ ನಾವು ಕಾಣದೇ ಇರುವುದಾದರೂ ಹೇಗೆ? ಸಪ್ತ ಪಾತಾಳ ಪಾದಂ, ಏಳು ಪಾತಾಳ ಲೋಕಗಳವರೆಗೂ ಅವನ ಪಾದಗಳೇ ಹರಡಿರುವಾಗ, ತುಂಬಿರುವಾಗ ಅವನನ್ನು ಅಗಲಿ ದೂರದಲ್ಲಿರಲು ಸಾಧ್ಯವೇ? ಗಿಡ ಮರ ಗುಡ್ಡ ಬೆಟ್ಟ ಹಳ್ಳ ಕೊಳ್ಳ ಸರೋವರ ತೊರೆ ನದಿ ಕೆರೆ ಕುಂಟೆ ಸಮುದ್ರ ಹೂವು ಲತೆಗಳು ಕಾಳು ಕಡಿ ಪ್ರಾಣಿ ಪಕ್ಷಿ ಜಲಚರ ಭೂಚರ ಚರಾಚರ ಇವೆಲ್ಲವೂ ಅವನಲ್ಲಿ ಹುಟ್ಟಿ ಸಂರಕ್ಷಿಸಿ ಜೀವಿಸಿ ಪೋಷಿಸಿ ಕೊನೆಗೆ ಅವನಲ್ಲಿಯೇ ಐಕ್ಯವಾಗಿ ಅವುಗಳ ಕರ್ಮ ಫಲಕ್ಕನುಗುಣವಾಗಿ ಮತ್ತೆ ಜನ್ಮ ತಾಳುತ್ತವೆ. ಇದೇ ಪರಮಾತ್ಮನ ಇರುವಿಕೆ ಮತ್ತು ಅವನ ಮಹಾಸಂಕಲ್ಪ. ಮನುಷ್ಯನು ಬದುಕಿರುವಾಗಲೇ ಅವನ ಲೀಲೆಯನ್ನು ಇರುವಿಕೆಯನ್ನು ವಿಸ್ತಾರವನ್ನು ಮಹಿಮೆಯನ್ನು ತಿಳಿಯಲು ಮುಂದಾಗಬೇಕು. ಮುಂದಾಗಿ ಜನ್ಮ ಸಾರ್ಥಕಗೊಳಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಕೋಟ್ಯಾನುಕೋಟಿ ಕ್ರಿಮಿಕೀಟಕ್ಕೂ ನಮಗೂ ವ್ಯತ್ಯಾಸವಿರುವುದಿಲ್ಲ. ಅವುಗಳು ಹುಟ್ಟಿ ಕ್ಷಣ ಮಾತ್ರದಲ್ಲಿ ಸತ್ತು ಹೋಗುವಂತೆ ನಮ್ಮ ಜನ್ಮವೂ ಅಂತೆಯೇ ಆದೀತು. ತಿಳಿದು ನಡೆಯುತ್ತಾ ಅರಿತು ಬಾಳುತ್ತಾ ಭಜನಾದಿಗಳನ್ನು ಮಾಡುತ್ತಾ ಸತ್ಸಂಗ ಗುರುಸೇವೆ ಮಾಡಿ ಈ ಪಂಚಭೂತಗಳಿಂದಾದ ದೇಹದೊಳಗೆ ಚೈತನ್ಯವು ಇರುವಾಗಲೇ, ಅಂದರೆ ಶವವಾಗುವುದಕ್ಕಿಂತ ಮುಂಚೆಯೇ ಪುಣ್ಯಕರ್ಮಗಳನ್ನು ತನ್ನನರಿಯುವುದಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡುತ್ತಾ ಇರಬೇಕು. ಅದನ್ನು ಮಾಡಬೇಕಾದರೆ ಮೊದಲು ಪರಮಾತ್ಮನಿರುವುದು ಸತ್ಯ ಎಂಬುದನ್ನು ದೃಢಪಡಿಸಿಕೊಳ್ಳಬೇಕು. ಅದಕ್ಕೂ ಮುನ್ನ ಸಜ್ಜನರ ಸಹವಾಸ, ಭಕ್ತರ ಒಡನಾಟ, ಶರಣರ ಸೇವೆ, ಆತಿಥ್ಯಾದಿಗಳನ್ನು ಮಾಡುತ್ತಿರಬೇಕು. ಆಮೇಲೆ ಅನುಭವಿಗಳ ಅನುಭವಗಳ ಸಾರವನ್ನು ತಿಳಿದು ಹೃದಯ ತುಂಬಿ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾ ಹಂಬಲಿಸಿ ಮೊರೆಯಿಡಬೇಕು. ಆಗ ಭಕ್ತಿ ನಂಬಿಕೆಗಳು ಉದಯಿಸಿದವೆಂದರೆ ಭಗವಂತನು ತನ್ನೊಳಗೂ ಹೊರಗೂ ಪ್ರಕಟಗೊಂಡಂತೆಯೇ. ಆಗ ಅವನಿಗೆ ಗುರು ಒಲಿದು ಅವನಿದ್ದಲ್ಲಿಗೆ ಧಾವಿಸಿಬಿಡುತ್ತಾನೆ. ಅವನ ಜೀವನದಲ್ಲಿ ಗುರು ದೊರೆತನೆಂದರೆ ಅವನ ಜನ್ಮವು ಜನನ ಮರಣಗಳಿಂದ ಮುಕ್ತವಾದಂತೆಯೇ. ಹೀಗೆ ಪರಮಾತ್ಮನನ್ನು ಇನ್ನೂ ಮುಂದುವರೆದು ಶಾಸ್ತ್ರ ಹೇಳುವುದೇನೆಂದರೆ, ಜಯ ಚರಾಚರ ರೂಪ ಚಿನ್ಮಯ, ಎಲ್ಲ ರೂಪಗಳು ಎಲ್ಲ ನಾಮಗಳು ಅವನೇ. ಅವನು ತುಂಬಿ ತುಂಬಿ ತುಳುಕುತ್ತಿದ್ದಾನೆ, ಚಿನ್ಮಯನಾಗಿದ್ದಾನೆ. ಜಯ ಪರಾತ್ಪರ ಶಿವನಿರಾಮಯ, ಎಲ್ಲದರೊಳಗೂ ತಾನೇ ಆಗಿದ್ದರೂ ಯಾವುದರ ಲೇಪವಿಲ್ಲದಂತೆ ತಾವರೆ ಎಲೆಯ ಮೇಲಿನ ಹನಿಯಂತಿರುತ್ತಾನೆ. ಜಯ ಜಗಜ್ಜನ್ಮ ಸ್ಥಿತಿಧ್ವಂಸ ಕ್ರಿಯಾನಿಲಯ, ಈ ಜಗತ್ತಿಗೆ ಜೀವರಾಶಿಗೆ ಜನ್ಮದಾತ, ಸಲಹುವವನು, ಸಂರಕ್ಷಿಸುವವನು, ಪೋಷಿಸುವವನು, ಅಗತ್ಯ ಬಂದಾಗ ಧ್ವಂಸಗೊಳಿಸುವವನು ಅವನೇ. ಆದರೂ ಅವನು ಕ್ರಿಯಾನಿಲಯ, ಯಾವುದನ್ನು ಯಾವುದರ ಲೇಪವೂ ಇಲ್ಲದಂತೆ ನಿರ್ಲೇಪನಾಗಿ ನಿರ್ಲಿಪ್ತನಾಗಿ ನಿರ್ಗುಣನಾಗಿ ನಿರವಯನಾಗಿ ಎಲ್ಲವನ್ನು ಎಲ್ಲದಕ್ಕೂ ತಾನೇ ಆಗಿದ್ದರೂ ಕೂಡ ಕ್ರಿಯಾನಿಲಯನಾಗಿ ಇರುತ್ತಾನೆ. ಜಯ ನಿರಘ ನಿರ್ಮಾಯ, ಪಾಪರಹಿತನು, ಮಾಯಾತೀತನು, ಮಾಯೆಗೆ ಒಳಪಡದವನು, ನಿಷ್ಕ್ರಿಯ, ಎಲ್ಲ ಕರ್ಮಗಳಿಗೂ ಅತೀತನಾಗಿ ಎಲ್ಲದಕ್ಕೂ ಕಾರಣನು ಸಾಕ್ಷಿಯೂ ಆಗಿದ್ದರೂ ನಿಷ್ಕ್ರಿಯನಾಗಿರುವವನು. ಜಯಕಲಾಮಯ, ಜಯತು ವಿಸ್ತೃತ, ಜಯಕಲಾಮಯ, ಅವನ ಕಲೆ ಅಸಾಧ್ಯವಾದದ್ದು. ನಾನಾ ಥರ ಹೂಗಳು, ಬಣ್ಣಗಳು, ಹಕ್ಕಿ ಪಕ್ಷಿ ಇರುವೆಯಿಂದ ಮೊದಲುಗೊಂಡು ವಿಧ ವಿಧವಾದ ರೂಪದ ಜೀವರಾಶಿಗಳು, ಜಲಚರಗಳು, ಸಿದ್ಧರು, ಸಾಧ್ಯರು, ಕಿನ್ನರರು, ಕಿಂಪುರುಷರು, ಅನೇಕ ಗಣಗಳು, ಅನೇಕ ದೇವಾನುದೇವತೆಗಳು, ಇವೆಲ್ಲವೂ ಅವನ ಕಲಾ ವೈಶಿಷ್ಟ್ಯಗಳು. ನಿತ್ಯ ಸುಖಮಯ, ಇವೆಲ್ಲದಕ್ಕೂ ಕಾರಣವಾಗಿದ್ದರೂ ಸುಖಮಯ, ಆನಂದವೇ ಅವನ ಘನ ಸಂಪತ್ತು. ಜಯತು ವಿಸ್ತೃತ ಭೂತ ಭೌತಿಕ, ಎಲ್ಲ ಭೂತ ಮಾತ್ರಗಳಿಗೂ ಎಲ್ಲದರ ಬುದ್ಧಿಯನ್ನು ಬೆಳಗುವವನು,
ಸಾಕ್ಷೀಭೂತನೂ ಆದ ಪರಮಾತ್ಮನು ಮಯಮಹಾಕಾರ್ಯ ಮಯಮಹಾಕಾರ್ಯ. ಅವನ ವೈಖರಿಗೆ, ಕುಶಲತೆಗೆ, ಔದಾರ್ಯತೆಗೆ, ಕರುಣೆಗೆ, ಪ್ರೇಮಕ್ಕೆ, ದಯಾಸಮುದ್ರಗೆ, ಕೃಪಾಮೂರ್ತಿಗೆ, ಕೈವಲ್ಯಪತಿಗೆ ಸರಿಸಾಟಿ ಉಂಟೆ. ಇನ್ನು ಘನಮಹಿಮನನ್ನು ಪ್ರಾರ್ಥಿಸಲು, ಸ್ಮರಿಸಲು, ಭಜಿಸಲು ಹಿಂಜರಿಯುವುದೇಕೆ, ತಡಮಾಡುವುದೇಕೆ? ತಮ್ಮ ತನಗಳೆಲ್ಲವನ್ನು ಬಿಟ್ಟು ಜಗದೊಡೆಯನಾದ ಪರಶಿವನಿಗರ್ಪಿಸಿ ಕೃತಾರ್ಥರಾಗೋಣ. ಅವನನ್ನು ಭಕ್ತಿ ಭಾವ ತುಂಬಿ ಹೃದಯ ತುಂಬಿ ಕೂಗೋಣ. ಅವನನ್ನೇ ಪ್ರಾರ್ಥಿಸೋಣ. ಅವನಿಗೆ ಶಿರಬಾಗೋಣ.